ಎಲ್ರಿಗೂ ನಮಸ್ಕಾರ ಪಂಕಜ ಪಾಕಶಾಲೆಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಹಿಜುಕಿದ ಅವರೇಬೇಳೆ ಸಾಂಬಾರನ್ನ ಹೇಗೆ ಮಾಡೋದಂತ ನೋಡೋಣ ಈ ಸೀಸನಲ್ಲಿ ಧಾರಾಳವಾಗಿ ಅವರೆಕಾಳು ಸಿಗೋದ್ರಿಂದ ಹಿಂದಿನ ದಿನವೇ ಈ ಅವರೆಕಾಳನ್ನ ಕಳ್ಳನ ಹೆಚ್ಚಿಗೆ ಹಿಡ್ಕೊಂಡ್ರೆ ಸುಲಭವಾಗಿ ಒಂದು ಹತ್ತು ನಿಮಿಷಗಳ ಟೈಮಲ್ಲೇ ಸಹ ಈ ಸಾಂಬಾರನ್ನ ರೆಡಿ ಮಾಡ್ಕೋಬೋದು ನೋಡಿ ನಾನು ಇಷ್ಟು ಅವರೆಕಾಳನ್ನ ನೆನೆಸಿ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದೊಂದು ಕಾಲು ಕೆ ಜಿ ಬೇಳೆ ಇದೆ ಅನ್ಸುತ್ತೆ ಇದನ್ನು ಚೆನ್ನಾಗಿ ನೀರನ್ನ ತೊಳೆದು ಕುಕ್ಕರ್ಗೆ ಇದ್ದೀನಿ ತುಂಬ ಫ್ರೆಶ್ ಆಗಿರೋದ್ರಿಂದ ತುಂಬ ರುಚಿ ರುಚಿಯಾದ ಸಾಂಬಾರನ್ನ ಇದರಲ್ಲಿ ರೆಡಿ ಮಾಡ್ಬೋದು ಈ ಸಾಂಬಾರಿಗೆ ಒಂದು ಹೆಚ್ಚಿದ ಈರುಳ್ಳಿ ಹಾಗೂ ಒಂದು ಟೊಮೊಟೊ ಕುಕ್ಕರಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾವು ಫಸ್ಟು ಮಸಾಲ ರುಬ್ಕೊಂಡು ಬರೋಣ ಫಸ್ಟ್ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ ಎರಡು ಸ್ಪೂನ್ ಖಾರದ ಪುಡಿ ಹಾಗೂ ಎರಡು ಸ್ಪೂನ್ ಧನಿಯಾ ಪುಡಿ ಸ್ವಲ್ಪ ಕಡಲೆ ಸ್ವಲ್ಪ ಜೀರಿಗೆ ಸೇರಿಸಿ ಚೆನ್ನಾಗಿ ನೀರು ಹಾಕಿ ರುಬ್ಕೋಬೇಕು ನೋಡಿ ಮೇ ಈಗ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಂತರ ಕುಕ್ಕರಲ್ಲಿ ಬೇಳೆ ಈರುಳ್ಳಿ ಟೊಮೊಟೊ ಮೊದಲೇ ಸೇರಿಸಿಟ್ಟಿದ್ವಿ ಅದಕ್ಕೆ ರುಬ್ಬಿರೋ ಅಂತಹ ಮಸಾಲೆನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈ ಮಸಾಲೆನ ಸೇರಿಸ್ಕೊಂಡ್ಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ಕೋಬೇಕು ನಾನು ಒಟ್ಟಿಗೆ ಕುಕ್ಕರಲ್ಲಿ ಸಾಂಬಾರನ್ನ ರೆಡಿ ಮಾಡ್ಕೊಳ್ತಿದ್ದೀನಿ ಇದೊಂದು ತುಂಬ ಸರಳವಾಗಿರುವಂತಹ ಕ್ವಿಕ್ಕಾಗಿ ರೆಡಿಯಾಗುವಂತಹ ಸಾಂಬಾರು ಮಾಡುವಂತಹ ವಿಧಾನ ಈರುಳ್ಳಿ ಟೊಮೆಟೊ ಹಿಚ್ಕಿದ ಬೇಳೆ ಹಾಗೂ ಮಸಾಲೆ ಪದಾರ್ಥಗಳನ್ನ ಮಿಕ್ಸಿಲಿ ರುಬ್ಬಿ ಸೇರಿಸ್ಕೊಂಡು ಎರಡು ವಿಷಲ್ ಕೂಗಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬೆಂದಿದೆ ಬೇಳೆಗಳು ನಂತರ ಅದಕ್ಕೆ ಸಾಸಿವೆ ಜೀರಿಗೆ ಹಾಗೂ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕಿ ಕುಕ್ಕರ್ಗೆ ಇದ್ದೀನಿ ನಾನು ಮೊದಲೇ ಕುಕ್ಕರಲ್ಲಿ ಈರುಳ್ಳಿ ಟೊಮೊಟೊ ಬೇಳೆ ಮಸಾಲೆನ ರುಬ್ಕೊಂಡು ಎರಡು ವಿಷನ್ನ ಕೂಗಿಸ್ಕೊಂಡು ಅದ್ರ ಮೇಲೆ ಒಗ್ಗರಣೆನ ಹಾಕ್ಕೊಂಡಿದ್ದೀನಿ ಮೇಲೆ ಒಗ್ಗರಣೆನ ಘಮ ಘಮ ಅಂತ ಹಾಕ್ಕೊಳ್ಳೋದ್ರಿಂದ ಫ್ರೆಶ್ಶಾಗಿ ತು ಸಾಂಬಾರು ತುಂಬ ರುಚಿಯಾಗುತ್ತೆ ತುಂಬ ಈಸಿಯಾಗಿ ಒಟ್ಟಿಗೆನ ಬೇಳೆ ಜೊತೆ ಮಸಾಲೆ ರುಬ್ಬಿ ಅದ್ರ ಮೇಲೆ ಒಂದು ಒಗ್ಗರಣೆ ಕೊಟ್ಟರೆ ಆಯಿತು ರುಚಿಯಾಗಿರುವಂತಹ ಇಜುಕಿದ ಅವರೆ ಬೇಳೆ ಸಾಂಬಾರು ರೆಡಿ ಆಯಿತು ಇದು ಇಡ್ಲಿಗೆ ದೋಸೆಗೆ ಅನ್ನಕ್ಕೆ ಮುದ್ದೆಗೆ ಬಿಸಿ ಬಿಸಿದ ಅನ್ನಕ್ಕೆ ಎಲ್ಲದಕ್ಕೂ ಸಹ ಹೊಂದ್ಕೊಳ್ಳುತ್ತೆ ಈ ಸಾಂಬಾರು ನೀವು ಯಾವುದ್ರ ಜೊತೆ ಬೇಕಾದರೂ ಈ ಸಾಂಬಾರನ್ನ ಸವಿಬೋದು ಚ ಸ್ವಲ್ಪ ತಿಕ್ಕಾಗಿ ಮಾಡಿಕೊಂಡ್ರೆ ಚಪಾತಿ ರೊಟ್ಟಿಗೂ ಸಹ ಈ ಸಾಂಬಾರು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನನ್ನ ಚಾನಲಲ್ಲಿ ಆಲ್ರೆಡಿ ತುಂಬ ಥರವಾದ ಸಾಂಪ್ರದಾಯಿಕವಾದ ಅಡುಗೆಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ಒಮ್ಮೆ ವೀಡಿಯೋಸ್ನ ಚೆಕ್ ಮಾಡಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಪಂಕಜ ಪಾಕಶಾಲೆ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ಮೇಲೆ ತಪ್ಪದೆ ಮರಿದಲೇ ಲೈಕ್ ಮಾಡಿದೆ ಹಾಗೆ ಹೋಗ್ಬಿಡಿ ನಿಮ್ಮ ಒಂದು ಲೈಕ್ ನಮಗೆ ತುಂಬ ಪ್ರೋತ್ಸಾಹ ಕೊಡುತ್ತೆ ನೋಡಿ ಬಿಸಿ ಬಿಸಿಯಾದ ಹಿಚ್ಕಿದ ಅವರೆಬೇಳೆ ಸಾಂಬಾರು ತುಂಬ ಚೆನ್ನಾಗಿ ರೆಡಿಯಾಗಿತ್ತು ಇದು ತುಂಬ ಗ ಗಟ್ಟಿಯಾಗಿ ಆಗಿರೋದ್ರಿಂದ ಚಪಾತಿ ರೊಟ್ಟಿ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಬಿಸಿ ಮುದ್ದೆ ಜೊತೆ ಅನ್ನದ ಜೊತೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಹೇಳ್ತಿರಲ್ವ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್